ತಂಗಿ ನೆನಪುಗಳು ಈ ಮನೇಲಿ ಉಳಿಯೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಅವಳು ಬಟ್ಟೆ ಉಳಿದಿದ್ದೇನೇ ಅವಳು ಸಂಬಂಧಪಟ್ಟ ವಸ್ತುಗಳನ್ನ ಒಳ್ಳೆ ಮಾತಲ್ಲಿ ಕೊಟ್ಬಿಡಿ. ನನ್ನ ತಂಗಿ ಫೋಟೋ ಇವನ ಜೊತೆ ಇರ್ಕೊಡ್ದು. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕೂತ್ ಬಿಟ್ಲೆ ಹೇಗೆ? ಆದರೆ ಕೊನೆ ಪಕ್ಷ ಕುತೂಹಲಕ್ಕಾದರೂ ಈಚೆ ಕಡೆ ಬರಬೇಕಾಗಿತ್ತಲ್ಲ. ಈ ಗಲಾಟೆಯಿಂದಲೂ ಮನಸ್ಸು ಕೆಡಿಸ್ಕೊಂಡ್ಲೋ ಏನೋ. ಪಾಪ ಮೊದಲೇ ಡಿಪ್ರೆಸ್ ಆಗಿದ್ಲು. ಯಾವುದಕ್ಕೂ ಮಾತಾಡ್ಸ್ಕೊಂಡು ಬರ್ತೀನಿ. ನೀನೇ ಅಲ್ವಾ ಚಿಲ್ಕ ತೆಗೆದಿತ್ತು? ಚಿಲ್ಕ ತೆಗೆದೆ ಅಲ್ಲೋ ಕೂತ್ಕೊಂಡೆ. ಯಾಕೆ ಹಾಕಿ ಕೂತಿದ್ಯ? ಸುಮ್ಮನೆ ಬೇಜಾರ. ಒಂದು ಮಾತು ಹೇಳ, ಪವಿತ್ರ ಏನೋ ಅಂದ್ಲು, ಮತ್ತಾರೋ ಏನೋ ಮಾಡಿದ್ರು, ಇನ್ನೇನೋ ನಡೀತು. ಇದಕ್ಕೆಲ್ಲ ಏನು ಬೇಜಾರು ಮಾಡ್ಕೋಬೇಡ. ಏನೇನು ನಡೀತೋ ನಡೀಲಿ, ಏನೇನು ಆಗುತ್ತೋ ಆಗಲಿ, ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ. ನಾನಿದ್ದೀನಿ. ಆಯಿತು. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಯಾರು ಗೊತ್ತಾ? ಪವಿತ್ರನೂ ಅಲ್ಲ, ಬೇರೆ ಯಾರೂ ಅಲ್ಲ, ಸಿಂಧು ದೇವ. ಹೌದಾ? ಹೌದು, ಸಿಂಧು ನೆನಪು ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ನೀನು ಹೆದರ್ಕೊಳ್ತಾ ಇದೆಯಾ? ಇದನ್ನು ಯಾರೂ ಗಂಭೀರವಾಗಿ ತಗೊಳ್ತಾ ಇಲ್ಲ ಅಲ್ವಾ? ಅಯ್ಯಾ, ಯಾಕೆ ನಗ್ತೀಯ? ನನ್ನ ಕೈಲಿ ಏನೂ ಆಗಲ್ಲ ಅಂತಾನಾ? ಈ ಸಮಸ್ಯೆಗೆ ನಾನು ಪರಿಹಾರ ಕಂಡು ಹುಡುಕ್ತೀನಿ. ಸುಮ್ಮನೆ ಬಿಟ್ಟರೆ ಬೇಜಾನ್ ಆಟ ಆಡ್ತಾವೆ ಈ ದೆವ್ವಗಳು. ಸಿಂಧು ನಿನ್ನ ಕಣ್ಣಿಗೆ ಕಾಣಿಸ್ಬಾರ್ದು, ಹಾಗೆ ಮಾಡ್ತೀನಿ. ಬೇಡ. ಯಾಕೆ ಬೇಡ? ಈ ದೆವ್ವದ ಕಾಟವನ್ನು ಹೇಗೆ ಪರಿಹಾರ ಮಾಡಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಎಂಥ ದೆವ್ವಗಳನ್ನು ಉಚ್ಚಾಟನೆ ಮಾಡಿಸಿದ್ದೀನಿ ಗೊತ್ತಾ? ಈ ಸಿಂಧು ಯಾವ ಲೆಕ್ಕ? ನನ್ನ ಅವನಿಗೆ ಸಿಂಧುವಿಂದ ಯಾವ ತೊಂದರೆನೂ ಆಗಬಾರ್ದು. ಓಡಿಸ್ಬಿಡ್ತೀನಿ ಅವಳನ್ನ. ಬೇಡ, ನೀವೇನು ಮಾಡಬೇಡಿ. ಯಾಕೆ ಬೇಡ? ಯಾಕೆ ಬೇಡ ಅಂತೀಯ? ಭಯನಾ? ಹೆದರ್ಕೋಬೇಡ, ನಾನಿದ್ದೀನಿ. ಓ,
ಸಿಂಧು ದೆವ್ವ ಇದನ್ನೆಲ್ಲ ಕೇಳಿಸ್ಕೊಳ್ಳುತ್ತೆ, ಆಮೇಲೆ ನನಗೆ ತೊಂದರೆ ಕೊಡುತ್ತೆ ಅಂತ ಹೆದರ್ಕೋತಿದ್ಯಾ? ಏನೂ ಹೆದರ್ಕೋಬೇಡ, ಒಬ್ಬ ಮಾಂತ್ರಿಕ ಬರ್ತಾನೆ, ಉಚ್ಚಾಟನೆ ಮಾಡ್ತಾನೆ. ಬೇಡ ಅಂತ ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಸಿಂಧುನ ಓಡಿಸೋದು ಬೇಕಾಗಿಲ್ಲ. ಅರ್ಥ ಆಯ್ತಾ? ನೀವು ಹೋಗಿ ಇಲ್ಲಿಂದ. ಅನು, ಏನಾಗಿದೆ ನಿನಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮುಖ ನೋಡಿ ಮಾತಾಡು. ಸಿಂಧು ಈ ಮನೇಲಿ ಇರಬಾರ್ದು. ಸಿಂಧು ಈ ಮನೆ ಸೊಸೆ ಅಲ್ವಾ? ಅವಳಿಗೆ ಈ ಮನೇಲಿರೋದಕ್ಕೆ ಹಕ್ಕಿಲ್ವಾ? ಬದುಕಿದ್ರು ಇದೇ ಮನೇಲಿ, ಸತ್ತರು ಇದೇ ಮನೇಲಿ ಅಂದ್ಕೊಂಡು ಈ ಮನೆಗೆ ಬಂದವಳಲ್ವಾ ಅವಳು? ಅವಳು ಯಾಕೆ ಮನೇಲಿ ಇರಬಾರ್ದು? ಮಗಳೇ, ಸಿಂಧು ನಿಮ್ಗೇನಾದರೂ ತೊಂದರೆ ಮಾಡಿದಾಳ ಇಲ್ಲ ತಾನೆ? ಮತ್ತೆ ಅವಳು ಇಲ್ಲಿದ್ರೆ ನಿಮ್ಗೇನು ತೊಂದರೆ? ಅನು, ನೀನು ಹೀಗೆ ಮಾತಾಡ್ತಿರೋದ? ಹೌದು, ನಾನೇ ಮಾತಾಡ್ತಿರೋದು ಅಂದ್ಕೊಳ್ಳಿ. ನೀವು ಹೋಗಿ ಇಲ್ಲಿಂದ. ಇನ್ನು ಮುಂದೆ ಸಿಂಧು ಬಗ್ಗೆ ಮಾತಾಡೋದಕ್ಕೆ ನನ್ನ ಹತ್ರ ಬರಬೇಡಿ. ಸಿಂಧು ಇಲ್ಲೇ ಇರಬೇಕು, ಅವಳು ಹೋಗೋದು ಬೇಡ, ಬೇರೆ ಯಾರು ಬರೋದು ಬೇಡ. ಅರ್ಥ ಆಯ್ತಾ? ಬಾಗ್ಲು ಹಾಕೊಂಡು ಹೋಗಿ. ಹೀಗೆ ಮಾಡ್ತಿದ್ದಾಳೆ, ಏನಾಯ್ತು ಇವಳಿಗೆ? ನನ್ನ ಹತ್ರ ಮಾತಾಡಿದ್ದು ಅನುನೇನಾ? ಯಾವತ್ತೂ ಹೀಗೆ ಮಾತಾಡ್ತಾಳಲ್ಲ. ಲಕ್ಷ್ಮಣಂಗೆ ಹೇಳಬೇಕು, ಲಕ್ಷ್ಮಣನೇ ಅವಳನ್ನ ಕನ್ವಿನ್ಸ್ ಮಾಡಬೇಕು ಅಷ್ಟೇ. ನನ್ನನ್ನು ಹುಚ್ಚಾಟನೆ ಮಾಡ್ತೀಯಾ? ನಾನು ಬಿಡಲ್ಲ, ನಾನು ಇದಕ್ಕೆ ಅವಕಾಶ ಮಾಡಿಕೊಡಲ್ಲ. ನಾನಿಲ್ಲೇ ಇರ್ತೀನಿ, ಇಲ್ಲೇ ಇರ್ತೀನಿ. ಹಂಗಾದ್ರೆ ಈ ಫೋಟೋದಲ್ಲಿರೋದು ಲಕ್ಷ್ಮಣ ಅಂತಾಯ್ತು. ಇದು ಲಕ್ಷ್ಮಣ ಆದ್ರೆ ಅವನ ಜೊತೆಗೆ ಹುಡುಗಿ ಯಾರು ಒಂದೂ ಗೊತ್ತಾಗ್ತಾ ಇಲ್ಲ. ಒಂದಂತೂ ನಿಜ, ಲಕ್ಷ್ಮಣ್ಗೆ ಬಾಲ್ಯ ವಿವಾಹ ಆಗಿದೆ. ಅದಕ್ಕೂ ಸಿಂಧು ಸತ್ತಿರೋದಕ್ಕೂ ಲಿಂಕ್ ಇದ್ರೂ ಇರ್ಬೋದು. ಈ ಫೋಟೋ ಏನಾದ್ರೂ ಸಿಂಧುಗೆ ಸಿಕ್ಕಿ ಬಾಲ್ಯ ವಿವಾಹ ಆಗಿರೋ ಸತ್ಯ ಗೊತ್ತಾಗಿ ಅವಳೇನಾದ್ರೂ ಸತ್ತೋದ್ಲೋ ಏನೋ. ಯಾವುದಕ್ಕೂ ಪತ್ತೆ ಮಾಡಬೇಕು, ಮೂಲ ಹುಡುಕ್ಬೇಕು. ನನಗಂತೂ ಸದ್ಯಕ್ಕೊಂದು ಕೆಲಸ ಸಿಕ್ಕಂಗೆ ಆಯ್ತು, ಹುಡುಕ್ತೀನಿ. ಬಿಡ್ತೀನಾ? ಲಕ್ಷ್ಮಣ, ಏನಾದರೂ ಸ್ವಲ್ಪ ನನ್ನ ಮಾತು ಕೇಳ್ತೀರಾ? ಸಿಂಧುಗೆ ನಿಮ್ಮಿಬ್ಬರ ಮೇಲೂ ಅಸಾಧ್ಯವಾದ ಸಿಟ್ಟಿತ್ತು, ಅದಕ್ಕೆ ಸಿಂಧು ಆತ್ಮ ಈಗ ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ತಾ ಇದೆ.
ಮೊದಲೇ ಅವಳಿಗೆ ನೀನು ಅವಳ ಜೊತೆ ಅನ್ಯೋನ್ಯವಾಗಿಲ್ಲ ಅನ್ನೋ ಕೊರಗಿತ್ತು. ನಿನ್ನ ಮತ್ತು ಅನುವಿನ ಮದುವೆ ವಿಚಾರ ಗೊತ್ತಾದ ಮೇಲಂತೂ ಆ ಕೊರಗು ಸೇಡಿನ ರೂಪ ತಾಳಿತ್ತು. ವೀರೇಂದ್ರ ಬಂದು ಅಷ್ಟೊಂದು ಕಠೋರವಾಗಿ ಮಾತಾಡೋದಕ್ಕೂ ನಿಮ್ಮಿಬ್ಬರ ಮೇಲಿನ ಸೇಡೇ ಕಾರಣ. ಆತ್ಮಕ್ಕೆ ಶಾಂತಿ ಇಲ್ಲ ಅಂದಮೇಲೆ ಅದ್ರ ಸುತ್ತ ಇರೋ ಯಾರಿಗೂ ನೆಮ್ಮದಿ ಇರಲ್ಲ. ನೀನಾದರೂ ಇದನ್ನು ಅರ್ಥ ಮಾಡ್ಕೋತೀಯ? ದೊಡ್ಡಪ್ಪ, ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಿ? ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನಾನು ಯಾಕೆ ಹೊಣೆ ಆಗಲಿ? ಲಕ್ಷ್ಮಣ, ನೀನು ಹೀಗಂದ್ರೆ ಹೇಗೋ. ಸರಿ, ಈಗ ನಾನು ಏನು ಮಾಡಬೇಕು ಅಂತೀರಿ? ಲಕ್ಷ್ಮಣ, ನನ್ನ ಅನುಭವದ ಪ್ರಕಾರ ಇದಕ್ಕೆಲ್ಲ ಒಂದೇ ಪರಿಹಾರ, ದೇವದ ಉಚ್ಚಾಟನೆ. ಆಗಲೇ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗೋದು, ಸಿಂಧು ಪ್ರೀತಾತ್ಮಕ್ಕೂ ಶಾಂತಿ ಸಿಗೋದು. ಇದಕ್ಕೆಲ್ಲ ನಿನ್ನ ಸಹಕಾರನೂ ಬೇಕು. ಏನು ಬಾಬಾ, ಶಾಂತಿ ಅಂತ ಏನೋ ಮಾತಾಡ್ತಾ ಇದ್ರಿ? ಅದು ವೀರೇಂದ್ರ ಬಂದು ಏನೇನೋ ಮಾತಾಡಿ ಹೋದ್ನಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ನನಗಂತೂ ತುಂಬಾನೇ ಬೇಜಾರಾಗಿದೆ ಬಾಬಾ. ಯಾಕೆ ನಮಗೆ ಹೀಗೆಲ್ಲ ಆಗ್ತಾ ಇದೆ? ಅವರಂತೂ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ರು. ಅವ್ರ ಧ್ವನಿಲೇ ನನಗೆ ಗೊತ್ತಾಗ್ತಾ ಇತ್ತು. ವೈಕುಂಠ ಸಮಾರಾಧನೆಗೆಲ್ಲ ಅರೇಂಜ್ ಮಾಡ್ಕೊಳ್ಳಿ, ನಾನು ಬರ್ತೀನಿ ಅಂತ ಹೇಳಿದ್ರು ಬಾಬಾ ನಿಮ್ಮ ತಮ್ಮ. ಆಯ್ತು ರಾಜವಿ, ಎಲ್ಲ ರೆಡಿ ಮಾಡೋಣ. ಸರಿ, ಅವಾಗ್ಲಿಂದ ಒಂಥರ ಆಡ್ತಿದ್ಯಾ? ಅದ ಪವಿತ್ರ. ಅಯ್ಯೋ, ಯಾಕೆ ಹೀಗೆ ಆಡ್ತಿದ್ಯಾ ದಡ್ಡಿ? ಅತ್ತೆ, ನಿಮ್ಗೊಂದು ವಿಷಯ ಗೊತ್ತಾ? ಏನು?
ಸಿಂಧು ಸತ್ತಿರೋದಕ್ಕೂ ಅನುಗೂ ಏನೋ ಸಂಬಂಧ ಇದೆ. ಸಂಬಂಧನ ಏನು ಏನು ಅಂತ ಗೊತ್ತಾಗ್ತಿಲ್ಲ ಅತ್ತೆ, ಅದ್ರ ಏನೋ ಸಂಬಂಧ ಇದೆ. ನನಗ್ ಡೌಟು. ಪವಿತ್ರ, ಇಂತ ಹಾಳ ಅನುಮಾನಗಳೆಲ್ಲ ಈ ಮನೇಲಿ ನಿನ್ನ ಒಬ್ಬಳಿಗೆ ಬರೋದು. ಯಾರಿಗಾದ್ರು ಮನೇಲಿ ಹೇಳ್ಗಿಳ್ಬಿಟ್ಟೆ, ಹೋಗ್ ಕೆಲ್ಸ ನೋಡು. ಇಲ್ಲ ಅತ್ತೆ, ನಾನ್ ಸುಮ್ ಸುಮ್ನೆ ಹೇಳ್ತಾ ಇಲ್ಲ. ನಮ್ಗೆ ಯಾರಿಗೂ ಕಾಣಿಸ್ದೇ ಇರೋ ಸಿಂಧು ದೇವ ಅನುಗೆ ಯಾಕೆ ಕಾಣಿಸ್ಕೊಳುತ್ತೆ? ಇದ್ರ ಅರ್ಥ ಸಿಂಧುಗೂ ಅನುಗೂ ಏನೋ ಸಂಬಂಧ ಇದೆ ಅಂತ ತಾನೆ. ಅದಕ್ಕೆ ನನಗ್ ಭಯ, ಅನು ಸವಾಸನೆ ಬೇಡ ಅಂತ ಸುಮ್ನೆ ಇದ್ಬಿಟ್ಟಿದ್ದೀನಿ. ಯಾಕೆ ಸುಮ್ ಸುಮ್ನೆ ಹೀಗೆ ಆಡ್ತಿದ್ಯಾ? ಒಂದಕ್ಕೆ ಇನ್ನೊಂದನ್ನ ಸಂಬಂಧ ಕಲ್ಪಿಸ್ಕೊಂಡು ಮಾತಾಡ್ಬಾರ್ದು, ಸುಮ್ನೆ ಇರುಪ ಅಂತ. ಹಾಗಲ್ಲ ಅತ್ತೆ, ನೋಡು ನೀನ್ ಹೀಗೆ ಆಡ್ತಾ ಇದ್ರೆ ಮೊದ್ಲು ದೆವ್ವ ಬಂದು ನಿನ್ನೇ ಹಿಡ್ಕೊಳ್ಳೋದು. ಹುಷಾರ್. ಅನುಗೊಂದು ಗತಿ ಕಾಣಿಸ್ಬೇಕು, ಅಲ್ಲಿವರೆಗೂ ಸಮಾಧಾನ ಇಲ್ಲ. ನಾಳೆ ಏನ್ ಮಾಡೋದು ಬಾವ? ನಮ್ಮ ಮನೆಯಲ್ಲಿ ನಾಳೆ ಕಾರ್ಯ ಆಗಬಾರ್ದಂತೆ. ಒಂದ್ ವೇಳೆ ಏನಾದ್ರೂ ಕಾರ್ಯ ನಡೀತು ಅಂದ್ರೆ ಸತ್ತಿರೋ ನನ್ನ ಮಗಳು ಸಿಂಧು ಮೇಲೆ ಆಣೆ ಅಂತ ಹೇಳಿದ್ರು. ಇವ್ರು ನೋಡಿದ್ರೆ ನಾಳೆ ನಾನು ಹೊರಟು ಬರ್ತೀನಿ, ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸುನಂದ ಈ ತರ ಮಾತಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ ಮಾಡೋದು?
ಒಂದು ಕೆಲಸ ಮಾಡೋಣ ರಾಜೀವಿ, ನಾಳೆ ಸಿಂಧು ಫೋಟೋ ಇಟ್ಟು ಹಾರ ಹಾಕಿ ದೀಪ ಹಚ್ಚಿ ಮುಗಿಸ್ಬಿಡೋಣ. ಆಮೇಲೆ ಮನೆಯವರೆಲ್ಲರೂ ಪರಿಹಾರಕ್ಕೆ ಅಂತ ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತು. ಏನ್ರಿ